ನಮಸ್ಕಾರ. ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಸಾರವಾಗುವ ಅಮವಾರ್ತೆಗಳಿಗೆ ಸ್ವಾಗತ. ನಾನು ಸ್ವರ್ಣದಾಸ್. ಈಗ ಮುಖ್ಯಾಂಶಗಳು. ಮೂಲ ನಕ್ಷೆಯಂತೆ ವಿಮಾನ ನಿಲ್ದಾಣ ಮಾಡಿ, ಇಲ್ಲದಿದ್ದರೆ ಕೂಡಲೇ ಯೋಜನೆ ನಿಲ್ಲಿಸಿ, ಮಾಜಿ ಸಚಿವ ಎಚ್ಟಿ ರೇವಣ್ಣ ಒತ್ತಾಯ. ಖಾಸಗಿ ಶಾಲೆಗಳ ವತಿಯಿಂದ ಶಿಕ್ಷಕರ ದಿನಾಚರಣೆ, ಅತ್ಯುತ್ತಮ ಶಿಕ್ಷಕರಿಗೆ ಸಂಸ್ಥೆಗೆ ಪ್ರಶಸ್ತಿ ವಿತರಣೆ, ಒಕ್ಕೂಟದ ಕಾರ್ಯದರ್ಶಿ ಶಿವರಾಮೇಗೌಡ ಹೇಳಿಕೆ. ಕರಾಬು ಭೂಮಿ ಮಾರಾಟ ಪ್ರಕರಣ ಬೆಳಕಿಗೆ, ಹಿಂದಿನ ಜಿಲ್ಲಾಧಿಕಾರಿ ಮತ್ತು ತಹಸೀಲ್ದಾರ್ ಮೇಲೆ ಆರೋಪ, ತಪ್ಪಿತಸ್ಥರನ್ನು ಶಿಕ್ಷಿಸಲು ತನಿಖೆಗೆ ದೇವರಾಜೇಗೌಡ ಒತ್ತಾಯ. ಜಲಜೀವನ್ ಮಿಷನ್ ಯೋಜನೆ ಸದುಪಯೋಗಪಡಿಸಿಕೊಳ್ಳಿ, ದನ ತೊಳೆಯಲು ಇತರೆ ಕೆಲಸಕ್ಕೆ ಈ ನೀರು ಬಳಸಬೇಡಿ, ಶಾಸಕ ಎಟಿ ರಾಮಸ್ವಾಮಿ ಕರೆ. ಮತ್ತು ಸತತ 68 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಗಣೇಶ ಉತ್ಸವ, ಸಾರ್ವಜನಿಕರ ಅನುಕೂಲಕ್ಕಾಗಿ ಹಲವಾರು ಕಾರ್ಯಕ್ರಮಗಳು, ಸಮಿತಿ ಅಧ್ಯಕ್ಷ ಡಾಕ್ಟರ್ ಎಚ್ ನಾಗರಾಜ್ ಹೇಳಿಕೆ. ವಾರ್ತೆಗಳ ವಿವರ. ದಶಕಗಳಿಂದ ಕುಂಟುತ್ತಾ ಸಾಗಿರುವ ಹಾಸನ ವಿಮಾನ ನಿಲ್ದಾಣ ಕಾಮಗಾರಿಗೆ ಗುರುತಿಸಿರುವ ಭೂಮಿಯನ್ನು ಮೂಲ ಉದ್ದೇಶದಂತೆ ಮಾಡಬೇಕು, ಇಲ್ಲವಾದರೆ ವಿಮಾನ ನಿಲ್ದಾಣ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಎಚ್ಡಿ ರೇವಣ್ಣ ಒತ್ತಾಯಿಸಿದರು. ಮೂಲ ಉದ್ದೇಶದಂತೆ 1200 ಎಕರೆಗೂ ಹೆಚ್ಚು ಭೂಮಿಯನ್ನು ವಿಮಾನ ನಿಲ್ದಾಣ ಕಾಮಗಾರಿ ಸೇರಿದಂತೆ ಇತರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ನಿಗದಿಪಡಿಸಲಾಗಿತ್ತು. ಹಾಗೂ 2008ರಲ್ಲಿ ಜುಪಿಟರ್ ಏವಿಯೇಷನ್ ಲಿಮಿಟೆಡ್ ಕಂಪನಿಗೆ 540 ಎಕರೆ ಜಮೀನನ್ನು ಟ್ರೈನಿಂಗ್ ಅಕಾಡೆಮಿ, ಐಟಿ ಕ್ಯಾಂಪಸ್ ಹಾಗೂ ಇನ್ಲ್ಯಾಂಡ್ ಕಂಟೈನರ್ ಡಿಪೋ ಸೌಲಭ್ಯಗಳನ್ನು ಒದಗಿಸಲು 630 ಕೋಟಿ ರು ಬಂಡವಾಳ ಹೂಡಿಕೆಯ ಪ್ರಸ್ತಾವನೆಯನ್ನು ಅನುಮೋದನೆ ನೀಡಲಾಗಿತ್ತು. ಆದರೆ ಹಿಂದಿನ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಅವರು ಇಷ್ಟು ದೊಡ್ಡ ಯೋಜನೆ ಬೇಡ, ಇಲ್ಲಿಗೆ ಬರುವುದು ಕೇವಲ ಚಿಕ್ಕ ವಿಮಾನಗಳು ಎಂದು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದು ಯೋಜನೆ ಹಾಳು ಮಾಡಿ ಲ್ಯಾಂಡ್ ಮಾಫಿಯಾದೊಂದಿಗೆ ಶಾಮೀಲಾಗಿದ್ದಾರೆಂದು ಆರೋಪಿಸಿದರು. ಹಾಸನ ವಿಮಾನ ನಿಲ್ದಾಣ ಕಾಮಗಾರಿ ಮೂಲ ಉದ್ದೇಶಕ್ಕೆ ವಿರುದ್ಧವಾಗಿ ನಡೆಯಬಾರದು, ಇದಕ್ಕೆ ವಿರುದ್ಧವಾಗಿ ಕಾಮಗಾರಿ ಮುಂದುವರೆದರೆ ಸ್ಥಗಿತಗೊಳಿಸಲಿ, ಮುಂದಿನ ದಿನದಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬಂದಾಗ ಕಾಮಗಾರಿಯನ್ನು ಮುಂದುವರಿಸಲಾಗುವುದು ಎಂದು ಖಾರವಾಗಿ ಪ್ರತಿಕ್ರಿಯಿಸಿದರು. ಕಳೆದ ಸೆಪ್ಟೆಂಬರ್ 5ರಂದು ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿದ್ದ ಕೆಲವರು ರೌಡಿ ಶೀಟರ್ಗಳೆಂದು ಆರೋಪಿಸಿದ ರೇವಣ್ಣ ಅವರು ಕೇವಲ ಜಿಲ್ಲೆಯಲ್ಲಿ ನೆರೆ ಹಾವಳಿ ಹಾಗೂ ಇತರೆ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಕರೆಯಲಾಗಿತ್ತು, ಆದರೆ ಸಭೆಗೆ ಕೆಲವು ರೌಡಿ ಶೀಟರ್ಗಳು ಬಂದಿದ್ದರು ಎಂದು ಆರೋಪಿಸಿದರು. ಹಾಸನ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳಿಗೆ ಜೆಡಿಎಸ್ ಅಭ್ಯರ್ಥಿಗಳ ಟಿಕೆಟ್ ವಿಚಾರವಾಗಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು, ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹಾಗೂ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಇಬ್ರಾಹಿಂ, ಜಿಲ್ಲೆಯ ಶಾಸಕರು, ಮುಖಂಡರು ಕುಳಿತುಕೊಂಡು ತೀರ್ಮಾನ ಮಾಡುತ್ತಾರೆ ಎಂದು ಹೇಳಿದರು. ಒಂದು ಸತತವಾಗಿ ಒಂದು 6-7 ವರ್ಷ ಬರೀತಾರೆ. ಆಮೇಲೆ ನಾನು 2018ರಲ್ಲಿ ಆ ಕಂಪ್ನಿಯವ್ರು ಕರೆಸಿ ಆ ಕಂಪ್ನಿಯವ್ರು ಸುಮಾರು 60 ಕೋಟಿ ಹಣ ಕೊಡಬೇಕಂದ್ರೆ ನಾಸಾಯಿತಿ ಅಂತ ಕೂತಿದ್ರು. ನಾನು ಅವ್ರನ್ನ ಕದರಿಸಿ ವಾಪಸ್ ಸರ್ಕಾರಕ್ಕೆ ಬರೆಸ್ಕೊಂಡು ನಾವು ಟೆಂಡರ್ ಕರೆಯೋಕ್ಕೆ ನಾನೇ ಗೌರ್ಮೆಂಟ್ ಆರ್ಡರ್ ಮಾಡಿದ್ರೆ ಪಿಡಿಯಿಂದ ಇವ್ರು ಬಂದರು, ಇವ್ರು ಡಿ ಸಿ ಒಂದು ಬರ್ಕೊಟ್ಟ ಸಾಕು. ಯಾಕೆಂದರೆ ಎಂಥ ಡಿ ಸಿಗಳವರೇನೋ ಲೆಕ್ಕ ಹಾಕಿಳಿ ಸರ್ ಇಲ್ಲಿ. ಇದು ಕಳೆದ 16 ವರ್ಷದಿಂದ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಇದ್ದಾಗಿಂದ 960 ಎಕರೆ ಬೇಕು ಅಂತ. ನನಗೆ ಒಪ್ಪಿಗೆನೂ ಇಲ್ಲ, ಅದು ಸುಮ್ಮನೆ ನಾಮಕರಣಕ್ಕೆ ಆ ಕಾಂಟ್ರಾಕ್ಟರ್ ದುಡ್ಡು ಹೊಡೆಯಕ್ಕೆ ಮಾಡ್ತಾ ಇರೋಂತ ಕಾಮಗಾರಿ ಹಳೆ ಏನು ನಾವು ಮಾಡಿದ್ದೀವಿ ಆ ಇದನ್ನೇ ವಿಮಾನ ನಿಲ್ದಾಣ ಅದನ್ನ ಈಗ ಯಡಿಯೂರಪ್ಪನವರು ಇಲ್ಲಿ 400 ಕೋಟಿ ಖರ್ಚು ಮಾಡಿ ವಿಮಾನ ನಿಲ್ದಾಣ ಕಟ್ತಾವ್ರೆ. ಮಾಡಕ್ಕೊಟ್ರೆ ಅದು ನೋಡೋಣ ಅದೇನ್ ಮಾಡ್ತಾರೆ ಮಾಡಿ. ನಾನೇನು ಈಗೇನು ಮಾತಾಡೋಣ ಈ ತರ ನಾನು ಈಗ ಮಾಡೋದಾದ್ರೆ ಹಿಂದಿನ ಏನಿದೆ ಅಲೈನ್ಮೆಂಟು ಮತ್ತೆ ಇದೆಲ್ಲ ಇದಾಗಿರೋಂತ ಇದೆಯಲ್ಲ ಅದರಂತೆ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಮಾಡದ ಹೋದ್ರೆ ಹಳೆ ಯೋಜನೆ ಪ್ರಕಾರ ಮಾಡಬೇಕು ಅಂತ ನಾನು ಹೇಳ್ತೀನಿ. ಇಲ್ಲೋರು ನಿಲ್ಲಿಸ್ಬಿಡಿ. ಆಮೇಲೆ ಯಾವುದೇ ಕಾರಣದಿಂದ ಇದನ್ನ ಲ್ಯಾಂಡ್ಗಳನ್ನ ಕೈ ಬಿಡಬಾರ್ದು ಅಂತ ಹೇಳಿ ಸರ್ಕಾರನ ಒತ್ತಾಯ ಮಾಡ್ತೀನಿ. ಇಲ್ಲಿ ನೋಡಪ್ಪ ಇಲ್ಲಿ ಬರೀತಾರೆ ನೋಡಿ ಸರ್ಕಾರ ಶೀಘ್ರವಾಗಿ ಪ್ರಾರಂಭಿಸುವ ಬಗ್ಗೆ. ಪಾಪ ಇವನು ಇದು ಎಣ್ಣೆ ಹೊಡೆಯಕ್ಕೆ
ಮೇಲ್ಕಂಡ ವಿಷಯಕ್ಕೆ ಸಭೆ ದಿನಾಂಕ 16ರಂದು ಮಾನ್ಯ ಮುಖ್ಯಮಂತ್ರಿ ಹಾಸನ ಜಿಲ್ಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರಸ್ತಾವಿತ ವಿಮಾನ ನಿಲ್ದಾಣವನ್ನು ನಿರ್ಮಿಸಲು ಕೂಡಲೇ ಎಲ್ಲ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿರುತ್ತಾರೆ. ಏನಾದ್ರು ಜಮೀನು ಬಿಡಿ ಅಂತ ಸೂಚಿಸ್ತಾರೆ ಮುಖ್ಯಮಂತ್ರಿಗಳು. ಹಾಸನ ಜಿಲ್ಲೆಯಲ್ಲಿ 530 ಎಕರೆ ಭೂ ಸ್ವಾಧೀನ ಪಡೆದುಕೊಂಡು ಲೋಕೋಪಯೋಗಿ ನಾನು ಮಾಡಿರೋದು ಅದು ಹಿಂದೆ ದೇವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಅವತ್ತಿಂದ 960 ಅಂತ ಸ್ಟಾಪ್ ಆಗಿರೋ ಡೆಲ್ಲಿಯಿಂದ ಲೆಟರ್ಗಳು ಬರೆದು. ಜಿಲ್ಲಾ ಅನುದಾನರಹಿತ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟದ ವತಿಯಿಂದ ಸೆಪ್ಟೆಂಬರ್ 10ರಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಜನ್ಮದಿನ ಮತ್ತು 3ನೇ ವರ್ಷದ ಶಿಕ್ಷಕರ ದಿನಾಚರಣೆಯನ್ನು ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಒಕ್ಕೂಟದ ಕಾರ್ಯದರ್ಶಿ ಶಿವರಾಮೇಗೌಡ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರ ನಮ್ಮ ಹಲವು ವರ್ಷದ ಬೇಡಿಕೆಯ ನಂತರ ಖಾಸಗಿ ಶಾಲಾ ಶಿಕ್ಷಕರನ್ನು ಅಭಿನಂದಿಸುವ ಕಾರ್ಯಕ್ರಮ ರೂಪಿಸಿರುವುದು ಶ್ಲಾಘನೀಯ. ಜಿಲ್ಲಾ ಮಟ್ಟದ 3ನೇ ಶಿಕ್ಷಕರ ದಿನಾಚರಣೆ ಇದಾಗಿದ್ದು, ಕಾರ್ಯಕ್ರಮದಲ್ಲಿ 2022-23ನೇ ಸಾಲಿನ ಖಾಸಗಿ ಶಾಲೆಗಳ ಜಿಲ್ಲಾ ಅತ್ಯುತ್ತಮ ಶಿಕ್ಷಕರಿಗೆ ಸನ್ಮಾನ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿರುವ ಜಿಲ್ಲೆಯ ಶಾಲಾಡಳಿತ ಮಂಡಳಿಗಳಿಗೆ ವಿದ್ಯಾ ಪ್ರೇರಣಾ ಪುರಸ್ಕಾರ ನೀಡಿ ಗೌರವಿಸಲಾಗುವುದು ಎಂದರು. 2021-22ನೇ ಸಾಲಿನ ಸಿಬಿಎಸ್ಇ ಹಾಗೂ ಐಸಿಎಸ್ಇ ಪಠ್ಯಕ್ರಮದ 10ನೇ ತರಗತಿಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಮತ್ತು ಶೇಕಡ 100ರಷ್ಟು ಫಲಿತಾಂಶ ಪಡೆದ ಶಾಲೆಗಳನ್ನು ಅಭಿನಂದಿಸಲಾಗುವುದೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭನಾಥ ಸ್ವಾಮೀಜಿ, ಶಾಸಕ ಪ್ರೀತಂ ಜೇಗೌಡ, ಕನ್ನಡದ ಪೂಜಾರಿ ಹಿರೇಮಗಳೂರು ಕಣ್ಣನ್, ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯ ಡಾ ಸೂರಜ್ ರೇವಣ್ಣ ಹಾಗೂ ಮಧುಜಿ ಮಾದೇಗೌಡ, ಜಿಲ್ಲಾ ಪಂಚಾಯತ್ನ ಸಿಇಒ ಕಾಂತರಾಜು, ಕ್ಯಾಂಪ್ಸ್ ಕಾರ್ಯದರ್ಶಿ ಶಶಿಕುಮಾರ್ ಭಾಗವಹಿಸಲಿದ್ದಾರೆಂದು ತಿಳಿಸಿದರು. ಮಾಜಿ ರಾಜ್ಯಸಭಾ ಸದಸ್ಯ ಎಚ್ಕೆ ಜವರೇಗೌಡ, ಶಾಲಾ ಶಿಕ್ಷಣ ಮತ್ತು ಡಿಡಿಪಿಐ ಪ್ರಕಾಶ್, ಬಿಇಒ ಬಲರಾಮ್ ಹುಸ್ಮಾದ್, ಗೌರವಾಧ್ಯಕ್ಷ ಡಾಕ್ಟರ್ ಅನಿಲ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಲಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕೂಟದ ಉಪಾಧ್ಯಕ್ಷೆ ತಾರಾ, ಕಾರ್ಯದರ್ಶಿ ಬಿಕೆ ಗಂಗಾಧರ್, ವೆಂಕಟರಾಮು ಕುಮಾರ್ ಇತರರು ಹಾಜರಿದ್ದರು. ಮತ್ತು ಶಿಕ್ಷಕರ ಕ್ಷೇಮಾಭಿವೃದ್ಧಿ ನಿಧಿ ಅಂತ ಹೇಳಿದೆ, ಅಲ್ಲಿ 1200 ಕೋಟಿಗೂ ಹೆಚ್ಚು ಹಣ ನಮ್ಮ ಪ್ರತಿ ವರ್ಷ ಅನುದಾನ ರಹಿತ ಶಾಲೆಗಳಿಂದಲೂ ಕಲೆಕ್ಟ್ ಮಾಡ್ತಾರೆ, ಅನುದಾನ ರಹಿತ ವಿದ್ಯಾರ್ಥಿಗಳಿಂದಲೂ ಕಲೆಕ್ಟ್ ಮಾಡ್ತಾರೆ. ನಮ್ಮ ಶಿಕ್ಷಕರುಗಳು ನಿಧನ ಹೊಂದಿದ್ರೆ ಅಥವಾ ಯಾವುದೇ ರೀತಿಯ ತೊಂದರೆ ಸಿಗಾಕಂಡ್ರೆ 1 ರೂಪಾಯಿ ಸಹಾಯ ಅವ್ರಿಗೆ ಆಗ್ತಾಯಿಲ್ಲ. ಅವ್ರಿಗೆ ಆಗ್ತಿರೋದು ನಮ್ಮ ಹಣದಲ್ಲಿ ಸರ್ಕಾರಿ ಶಾಲೆ ಶಿಕ್ಷಕರಿಗೆ ಮತ್ತು ಅನುದಾನಿತ ಶಾಲಾ ಶಿಕ್ಷಕರಿಗೆ ಆಗ್ತಾ ಇದೆ ಹೊರತು ನಮ್ಮಿಂದ ತೆಗೆದಂತ ಹಣಕ್ಕೆ ನಮ್ಮ ವಿಷಯ. ತಾಲೂಕಿನ ಮಲ್ಲಪ್ಪನಹಳ್ಳಿ ಗ್ರಾಮದ 11.35 ಎಕರೆ ಕರಾಭೂ ಸೇರಿದಂತೆ 11 ಎಕರೆ ಜಾಗವನ್ನು ಕಾನೂನು ಬಾಹಿರವಾಗಿ ಅಕ್ರಮ ಖಾತೆ ಮಾಡಿರುವ ಪ್ರಕರಣವನ್ನು ಸಿಒಡಿ ತನಿಖೆಗೆ ಒಪ್ಪಿಸುವಂತೆ ಕಾಂಗ್ರೆಸ್ ಮುಖಂಡ ಹಾಗೂ ವಕೀಲರಾದ ದೇವರಾಜೇಗೌಡ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಅಕ್ರಮದಲ್ಲಿ ಹಿಂದಿನ ಜಿಲ್ಲಾಧಿಕಾರಿ ಆರ್ ಗಿರೀಶ್, ಸಂಬಂಧಪಟ್ಟ ತಹಸೀಲ್ದಾರ್, ಕಂದಾಯ ಇಲಾಖೆಯ ಹಲವು ಅಧಿಕಾರಿಗಳು ಶಾಮೀಲಾಗಿ ಸರ್ಕಾರಿ ಜಮೀನು ಮಾರಾಟ ಮಾಡಿದ್ದಾರೆಂದು ಆರೋಪಿಸಿದರು. ಬಡವರ ಜಮೀನು ಖಾತೆ ಮಾಡಲು ಖ್ಯಾತೆ ತೆಗೆಯುವ ಅಧಿಕಾರಿಗಳು ಇದನ್ನು ಸದ್ದಿಲ್ಲದೆ ಪರಾಪಾರಿ ಮಾಡಿದ್ದಾರೆ. ಕೇವಲ 15 ದಿನದಲ್ಲಿ ಯಾವುದೇ ಸ್ಪಷ್ಟ ದಾಖಲಾತಿ ಇಲ್ಲದೆ ಕಾನೂನು ಬಾಹಿರವಾಗಿ 8 ವಿಭಾಗ ಮಾಡಿ 4 ಮಂದಿಗೆ ಖಾತೆ ಮಾಡಿ ಕೊಟ್ಟಿದ್ದಾರೆ. ಅಲ್ಲದೆ ಈ ಜಮೀನು ಮಾರಾಟ ಮಾಡದಂತೆ ಮಾಲೀಕರ ವಿರುದ್ಧ ತಕರಾರು ಅರ್ಜಿ ಇದ್ದರೂ ಅಧಿಕಾರಿಗಳು ಖಾತೆ ಮಾಡಿರುವುದು ಕಾನೂನು ಬಾಹಿರವಾಗಿದೆ ಎಂದು ಆರೋಪಿಸಿದರು. ಈ ಪ್ರಕರಣದಲ್ಲಿ ಜಿಲ್ಲಾಧಿಕಾರಿ ಸೇರಿದಂತೆ ತಹಸೀಲ್ದಾರ್, ಸಹಾಯಕ ತಹಸೀಲ್ದಾರ್, ರೆವಿನ್ಯೂ ಇನ್ಸ್ಪೆಕ್ಟರ್, ಗ್ರಾಮ ಲೆಕ್ಕಾಧಿಕಾರಿ ಶಾಮೀಲಾಗಿದ್ದಾರೆ ಹಾಗೂ ಪ್ರಭಾವಿ ಶಾಸಕರು ಇದರಲ್ಲಿ ಪ್ರಭಾವ ಬೀರಿರುವ ಬಗ್ಗೆ ಅನುಮಾನವಿದೆ ಎಂದು ಹೇಳಿದರು. ಇದೇ ವಿವಾದಿತ ಸ್ಥಳದಲ್ಲಿ ತಹಸೀಲ್ದಾರ್ ಮತ್ತು ಇತರೆ ಸಿಬ್ಬಂದಿ ವರ್ಗ ಇದೇ ಜಮೀನಿನಲ್ಲಿ ಕಾನೂನಿಗೆ ವಿರುದ್ಧವಾಗಿ ಕಲ್ಲು ಗಣಿಗಾರಿಕೆ ಅನುಮತಿ ನೀಡಿರುವುದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಾಗೂ ಜಿಲ್ಲಾ ಪರಿಸರ ಮತ್ತು ಮಾಲಿನ್ಯ ಅಧಿಕಾರಿ ಭಾಗಿಯಾಗಿದ್ದು ಈ ಕುರಿತು ಸಮಗ್ರ ತನಿಖೆಯಾಗಬೇಕೆಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಅಶೋಕ್, ಮಂಜು ದೊಡ್ಡಾಪುರ, ಮಲ್ಲಿಗೆ ವಾಳು ದ್ಯಾವಪ್ಪ, ಶಿವಕುಮಾರ್, ರವಿ ಹಾಜರಿದ್ದರು. ಮಾರಾಟ ಮಾಡ್ಬೇಕಂತ ಕೇವಲ ನಾನೇ ನನ್ನ ಹೆಸರು ಇರ್ತಕ್ಕಂಥ 30 ಕುಂಟೆ ಮಾರಾಟ ಮಾಡ್ಬೇಕಂದ್ರೆ ನಾನು 30 ಕುಂಟೆನೇ ಮಾರಾಟ ಮಾಡ್ಬೇಕು. ಹೆಂಗಾದ್ರು ಮಾರಾಟ ಮಾಡಿದ್ರೆ ಇವರು 30 ಕುಂಟೆ 2 ಭಾಗ ಮಾಡಿದ್ರು, 15 ಕುಂಟೆ
ಪ್ಲಸ್ ಒಂದು ಎಕರೆ 15 ಗುಂಟೆ ಪ್ಲಸ್ ಒಂದು ಎಕರೆ 30 ಗುಂಟೆ ಈ ತರದಲ್ಲಿ ಮಾಡಿ 11 ಎಕರೆ 35 ಗುಂಟೆ 8 ಭಾಗನ 8 ಎಕರೆ ಒಂದು ಎಕರೆ 35 ಗುಂಟೆ ಅಂತ ಪಬ್ಲಿಕ್ ಗೆ ಆ 15 ಗುಂಟೆ 15 ಗುಂಟೆ ಜೊತೆ ಜೋಡಿಸ್ತಾರೆ ಕ್ರೈ ಪತ್ರವನ್ನ ಮಾಡ್ತಾರೆ 4 5 2025 ಸಾರಿ 9 5 2022 क्रय पत्र आदत क्रय पत्र मीनि हाकिी खाते अंत खाते अर्जी को क्रय पत्र जो कनिष्ठ एर तिंगल सर्वे अद्वान खाते सकाल कोई केवल 15 खाते बदलाने ग्रामीण जनर आरोग्यवन्नु सुधारिसुव दृष्टियिंद केंद्र मत्तु राज्य सरकार जलजीवन मिशन योजने जारिगे तंदिदे योजनेय सद्बळकेयन्नु प्रति मनेयवरु माडिकोळ्ळुवुदर मूलक उत्तम आरोग्यवंतरागि तम्म बदुकन्नु हसनगोळिसिकोळ्ळबेकेंदु शासक एटी रामस्वामी तिळिसिदरु अवरु तम्म क्षेत्र व्याप्तिय हळ्ळि मैसूरु होबळिगे ओळपडुव जोगिकोप्पलु ग्रामदल्लि शुद्ध कुडियुव नीरु कामगारिगे चालने नीडि मातनाडिदरु ಹೇಮಾವತಿ ನದಿಯಿಂದ ನೇರವಾಗಿ ಕುಡಿಯುವ ನೀರನ್ನು ಒದಗಿಸಿಕೊಡುವ ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿದ್ದು ಬೋರ್ವೆಲ್ನಲ್ಲಿ ಕ್ಲೋರೈಡ್ ಅಂಶ ಹೆಚ್ಚಿರುವುದು ಗಮನಿಸಿರುವ ಸರ್ಕಾರ ಆರೋಗ್ಯ ಹಾನಿಯಾಗುವುದನ್ನು ತಡೆಗಟ್ಟುವ ದೃಷ್ಟಿಯಿಂದ ಈ ಯೋಜನೆಯನ್ನು ಕಾರ್ಯಗತಗೊಳಿಸುತ್ತಿದೆ ನಲ್ಲಿ ಅಳವಡಿಸುವಾಗ ಜಾಗೃತಿ ವಹಿಸಿ ನಲ್ಲಿಗೆ ಅಳವಡಿಸುವ ಪೈಪ್ಗಳು ಒಡೆಯದಂತೆ ವಿಶೇಷವಾಗಿ ಗ್ರಾಮದವರು ಗಮನಹರಿಸಬೇಕಿದೆ ಎಂದರು ಈ ನೀರನ್ನು ಕುಡಿಯುವುದಕ್ಕೆ ಮತ್ತು ಅಡುಗೆ ಮಾಡುವುದಕ್ಕೆ ಮಾತ್ರ ಬಳಸಬೇಕು ಒಬ್ಬರಿಗೆ ನಿತ್ಯ 55 ಲೀಟರ್ ನೀರನ್ನು ಬಳಸಲು ಅವಕಾಶವಿದ್ದು ಯಾವುದೇ ಕಾರಣಕ್ಕೂ ಬಟ್ಟೆ ತೊಳೆಯುವುದಕ್ಕೆ ದನಕರುಗಳಿಗೆ ಈ ನೀರನ್ನು ಬಳಸಬಾರದೆಂದು ಶಾಸಕರು ಮನವಿ ಮಾಡಿದರು ಗುತ್ತಿಗೆದಾರರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತಮ್ಮ ಗ್ರಾಮಗಳಲ್ಲಿ ಉತ್ತಮ ಗುಣಮಟ್ಟದ ಕಾಮಗಾರಿಗಳನ್ನು ಮಾಡಿಸಿಕೊಳ್ಳಲು ವಿಶೇಷವಾಗಿ ಕಾಳಜಿ ವಹಿಸಬೇಕು ಈ ಕುರಿತು ಜಾಗೃತಿ ಮೂಡಿಸುವುದಕ್ಕೆ ಗ್ರಾಮಗಳಿಗೆ ಖುದ್ದಾಗಿ ಬಂದು ಅರಿವು ಮೂಡಿಸುತ್ತಿದ್ದೇನೆ ಎಂದರು ಮನೆ ಮನೆಗೆ ಗಂಗೆ ಸರಾಗವಾಗಿ ಹರಿಯಲೆಂಬ ಬಯಕೆ ನನ್ನದಾಗಿದೆ ಈ ಯೋಜನೆಯ ಪ್ರಯೋಜನವು ಗೋಹಳ್ಳಿ ಕೊಲ್ಲರಕೊಪ್ಪಲು ಜೋಗಿಕೊಪ್ಪಲು ಸಿಂಗನಕುಪ್ಪೆ ಮಂಗಳವಾಡಿ ಕಾಲೋನಿ ಹಾಗೂ ಮಂಗಳವಾಡಿ ಗ್ರಾಮಗಳಿಗೆ ಲಭಿಸಲಿದೆ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ಹಳ್ಳಿ ಮೈಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್ ಮಾಜಿ ಅಧ್ಯಕ್ಷೆ ಲಕ್ಷ್ಮಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಗೋಪಾಲ್ ಜಿಲ್ಲಾ ಪಂಚಾಯತ್ ಕುಡಿಯುವ ನೀರು ಸರಬರಾಜು ವಿಭಾಗದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಪ್ರಶಾಂತ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸವಿತಾ ಹಾಜರಿದ್ದರು ಕೂಡ ಒಂದು ಜಾಗೃತಿ ಮೂಡಿಸಿ ಹೋಗಲಿಕ್ಕೆ ಬಂದಿರತಕ್ಕಂತದ್ದು ಮಾಡುವ ಕೆಲಸ ಅಚ್ಚುಕಟ್ಟಾಗಿ ಮಾಡಿಸ್ಕೋಬೇಕು ಅದು ಕಾಂಕ್ರೀಟ್ ರೋಡ್ ಇರಬಹುದು ಅಥವಾ ಪೈಪ್ ಲೈನ್ ಇರಬಹುದು ಜೆಸಿಬಿ ತಂದಿಲ್ಲ ಅಂದ್ಬಿಟ್ರೆ ಕಾಂಕ್ರೀಟ್ ರೋಡ್ ಏನಾಗ್ತದೆ ಎಲ್ಲ ಅದ್ರ ಬಂದು ಹೋಗ್ತದೆ ಸೋ ಆಧುನಿಕ ಯಂತ್ರೋಪಕರಣವನ್ನೇ ಯೂಸ್ ಮಾಡಿ ಎಲ್ಲ ಕಾಂಟ್ರಾಕ್ಟರ್ ಯಂತ್ರೋಪಕರಣಗಳನ್ನ ಯೂಸ್ ಮಾಡಿ ಕಟ್ ಮಾಡ್ಬಿಟ್ಟಿ ಬೆಲ್ದೈತ್ನ ಕಟ್ ಮಾಡ್ಬಿಟ್ಟಿ ಇದಕ್ಕೆ ಹಾನಿ ಆಗಬಾರದು ರಸ್ತೆ ಆ ಸ್ಥಳಕ್ಕೆ ಕಟ್ ಮಾಡ್ಬಿಟ್ಟಿ ಮತ್ತೆ ಗುಣಮಟ್ಟದ ಸಾಮಗ್ರಿಗಳನ್ನು ಉಪಯೋಗಿಸಿಕೊಳ್ಳಬೇಕು ಮನೆ ಮನೆಗೆ ನಲ್ಲಿ ಹಾಕ್ತಾರೆ ಈ ಸದಾವಕಾಶವನ್ನ ನೀವು ಸದುಪಯೋಗ ಮಾಡಿಕೊಳ್ಳಬೇಕು ಆ ದಿಕ್ಕಿನಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಹೇಳಿ ಹೋಗಲಿಕ್ಕೆ ಬಂದಿದ್ದೆ ಕೊರೋನಾ ಹಾವಳಿ ನಂತರ ಹಳಿ ಬಸ್ ನಿಲ್ದಾಣದ ರಸ್ತೆಯಲ್ಲಿರುವ ಶ್ರೀ ಗಣಪತಿ ಸೇವಾ ಸಮಿತಿ ವತಿಯಿಂದ ಕಳೆದ 68 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಸಾರ್ವಜನಿಕ ಗಣೇಶ ಉತ್ಸವಕ್ಕೆ ಹೆಚ್ಚು ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಸಮಿತಿ ಅಧ್ಯಕ್ಷ ಡಾಕ್ಟರ್ ಹೆಚ್ ನಾಗರಾಜ್ ಮನವಿ ಮಾಡಿದ್ದಾರೆ ಗಣಪತಿ ಪೆಂಡಾಲ್ನಲ್ಲಿಂದು ಸುದ್ದಿಗಾರರಿಗೆ ಆಯೋಜಿಸಿದ್ದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಈ ಬಾರಿ 24 ದಿನಗಳ ಕಾಲ ಉತ್ಸವ ನಡೆಯಲಿದ್ದು ಪ್ರತಿದಿನ ಬೆಳಗ್ಗೆ ಮಹಾಮಂಗಳ ಆರತಿ 2000 ಜನರಿಗೆ ಪ್ರಸಾದ ವಿನಿಯೋಗ ಮಾಡಲಾಗುತ್ತಿದೆ ಎಂದರು ಪ್ರತಿನಿತ್ಯ ನೃತ್ಯ ನಾಟಕ ಸಂಗೀತ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿವಿಧ ಕಲಾತಂಡಗಳಿಂದ ನಡೆಯುತ್ತಿದೆ ಹೋಮ ಹವನ ಮೊದಲಾದ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತಿವೆ ಹೊಸ ತಂಡ ಬಂದ ಮೇಲೆ ಎಲ್ಲಾ ವಿಭಾಗಕ್ಕೂ ವಿಶೇಷ ತಂಡ ರಚಿಸಿ ಕಾರ್ಯಕ್ರಮ ನಿರ್ವಹಣೆಗೆ ಸಮಿತಿ ಯೋಜನೆ ರೂಪಿಸಿದೆ ಅದಕ್ಕನುಗುಣವಾಗಿ ಆಯಾ ತಂಡಗಳು ಕಾರ್ಯನಿರ್ವಹಿಸುತ್ತಿವೆ ಎಂದರು
ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಮೋಘ್ ವಾಹಿನಿ ಮುಖ್ಯಸ್ಥ ಕೆಪಿಎಸ್ ಪ್ರಮೋದ್, ಈ ಬಾರಿ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ, ಇದನ್ನು ನಗರದ ಜನತೆ ಸದುಪಯೋಗ ಪಡಿಸಿಕೊಳ್ಳಿ ಎಂದು ಮನವಿ ಮಾಡಿದರು. ಮಾಜಿ ನಗರಸಭಾ ಸದಸ್ಯ ಎಂಕೆ ಕಮಲ್ ಕುಮಾರ್ ಮಾತನಾಡಿ, ಬೆಂಗಳೂರಿನ ಸ್ಪರ್ಶ್ ಆಸ್ಪತ್ರೆಯ ಸಹಯೋಗದಲ್ಲಿ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ವಿವರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಹೂಡಾ ಅಧ್ಯಕ್ಷ ಲಲಾಟ್ ಮೂರ್ತಿ, ಲೀಲಾ ಕುಮಾರ್ ಮುಂತಾದವರು ಹಾಜರಿದ್ದರು. ಗ್ರಾಮೀಣ ಪ್ರದೇಶದಲ್ಲಿ ಉಚಿತವಾಗಿ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ನಾವು ನಡೆಸಿಕೊಳ್ತಾ ಇದ್ದೀವಿ. ಅದರಲ್ಲಿ ಉಚಿತವಾಗಿ ಅವರಿಗೆ ಕ್ಯಾನ್ಸರಿಗೆ ಸಂಬಂಧಪಟ್ಟ ಮಹಿಳೆಯರಿಗೆ ಅದು ಸ್ತನ ಕ್ಯಾನ್ಸರ್ ಇರ್ಬೋದು, ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು, ಮತ್ತು ದೇಹದಲ್ಲಿ ಇತರೆ ಭಾಗದಲ್ಲಿ ಯಾವುದಾದ್ರೂ ಗೆಡ್ಡೆಗಳು ಗಂಟುಗಳು ಯಾವುದೇ ಕಾಣಿಸ್ಕೊಂಡ್ರೂ ಕೂಡ ಅವರಿಗೆ ಗರ್ಭಪಕ್ಷದಲ್ಲಿ ಮುಟ್ಟಿನ ತೊಂದರೆ ಇದ್ದರೆ ಅದು ಯಾವುದೇ ಇದ್ದರೂ ಕೂಡ ಅವರಿಗೆ ಸಪ್ರೇಟ್ ನಾವು ಅರೇಂಜ್ ಮಾಡ್ಕೊಡ್ತೀವಿ. ಪ್ರೈವಸಿ ಅರೇಂಜ್ ರೂಮ್ಸ್ಗಳನ್ನ ಅರೇಂಜ್ ಮಾಡಿ ಅವರಿಗೆ ಡಾಕ್ಟರ್ಸ್ಗೆ ಲೇಡಿ ಡಾಕ್ಟರ್ಸ್ಗಳು ಅವ್ರ ತಂಡ ಬರುತ್ತೆ ಮಾಡ್ಕೊಡ್ತಾರೆ. ಮತ್ತು ಅವರಿಗೆ ಸಂಬಂಧಪಟ್ಟ ಒಂದು ಇನ್ವೆಸ್ಟಿಗೇಷನ್ಸನ್ನು ಕೂಡ ಕೆಲವು ಕೂಡ ಉಚಿತವಾಗಿ ಮಾಡೋದಕ್ಕೆ ಏರ್ಪಾಡು ಮಾಡ್ತಾಯಿದ್ದೀವಿ. ಹಾಗೆ ಅವ್ರ ಚೀಫ್ ಆಫ್ ಸರ್ಜನ್ಸ್ ಅವರು ಬರ್ತಾರೆ, ಅವರು ಕೂಡ ಪುರುಷರಿಗೆ ಸಂಬಂಧಪಟ್ಟ ಕರುಳಿನ ಕ್ಯಾನ್ಸರ್ ಇರ್ಬೋದು, ದೇಹದ ಎಲ್ಲ ಭಾಗಗಳಲ್ಲಿರುವಂಥ ಗೆಡ್ಡೆಗಳು ಗಂಟುಗಳು ಮತ್ತು ಕ್ಯಾನ್ಸರ್ ಸಂಬಂಧಪಟ್ಟ ಇದು ಮಾಡೋದಕ್ಕೆ ನಾವು ಎಷ್ಟೇ ದೊಡ್ಡ ದೊಡ್ಡ ಕಲಾವಿದರನ್ನು ಕರೆಸಿದ್ರು ಕೂಡ ಅದು ಜನರಿಗೆ ಪ್ರಚಾರ ಆಗಲಿಲ್ಲ ಅಂತ ಹೇಳಿದ್ರೆ ಕಾರ್ಯಕ್ರಮಕ್ಕೆ ಅದು ಸೋಲಾಗತಕ್ಕಂಥದ್ದಲ್ಲ. ಹಾಗಾಗಿ ಪ್ರತಿಯೊಬ್ಬರು ಮನೆ ಮನೆಗೂ ಕರೆಸಬೇಕಾಗಿರ್ತಕ್ಕಂಥದ್ದು ಇಂಥ ಕಾರ್ಯಕ್ರಮಗಳಿದೆ ಅಂತ ಹೇಳಿದ್ರು. ಮುಖ್ಯವಾಗಿ ಮಾಧ್ಯಮದವರಲ್ಲಿ ನಾನು ಒತ್ತಾಯ ಮಾಡುತ್ತೇನೆ, ನೀವು ಮನಸ್ಸು ಮಾಡಿದರೆ ಹಾಸನದ ಎಲ್ಲ ಮನೆ ಮನೆಗೂ ಕೂಡ ಏನು ಕಾರ್ಯಕ್ರಮಗಳಿಗೆ ತಪ್ಪಿಸುವಂಥ ಶಕ್ತಿ ಮಾಧ್ಯಮಕ್ಕಿದೆ. ಹಾಗಾಗಿ ಮಾಧ್ಯಮ ಸಮಯದಲ್ಲಿ ಆದರೆ ಅಧ್ಯಕ್ಷ ಹೇಳಿದಾಗೆ ನಮ್ಮ ಪತ್ರಿಕೆಯಲ್ಲಿ ಮತ್ತು ಚಾನಲ್ನಲ್ಲಿ ಗಣಪತಿ ಪೆಂಡಾಲ್ನಲ್ಲಿ ಇಂದು ಏನು ಕಾರ್ಯಕ್ರಮ ಅಂತೇಳಿ ಸಂಘದ ಇವತ್ತು ಏನು ಕಾರ್ಯಕ್ರಮ ಆಗೋದ್ರಿಂದ ಇವತ್ತಿದೆ ಅಂತ ದಯವಿಟ್ಟು ಮಾಡ್ತೀವಿ. ಹೆಚ್ಚಿನ ಜನ ಬರಲಿ. ಕಳೆದ 3 ವರ್ಷ ಕೋವಿಡ್ ಸಮಯದಿಂದ ಕೂಡ ಉತ್ಸವಗಳು ನಡೀತಾ ಇರಲಿಲ್ಲ. ಈಗ ಅನೇಕ ಜನರಿಗೆ ಮನರಂಜನಾ ಕಾರ್ಯಕ್ರಮಗಳ ಬಗ್ಗೆ ಆಸಕ್ತಿ ಇದೆ, ಆದರೆ ಅದನ್ನು ಅದು ಮುಗಿಸ್ತಕ್ಕಂಥ ಕಾರ್ಯಕ್ರಮ. ಹಾಗಾಗಿ ಮತ್ತೊಮ್ಮೆ ಹಾಗಾಗಿ ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟು, ದಯಮಾಡಿ ಹೆಚ್ಚಿನ ಪ್ರಚಾರವನ್ನು ಕೊಡಿ. ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ನಿಮ್ಮಲ್ಲಿ ಎಲ್ಲರ ಸಾರ್ವಜನಿಕ ಗಣಪತಿ. ಅಧ್ಯಕ್ಷ ಹೇಳಿದಾಗೆ ಇದು ಪತ್ರಿಕೆಯವರ ಕೂಡ ಗಣಪತಿ, ಸಾರ್ವಜನಿಕರ ಗಣಪತಿ. ನೀವು ಹೆಚ್ಚಿನ ಸಹಕಾರ ಕೊಟ್ಟಲ್ಲಿ ಇದನ್ನು ಅತ್ಯಂತ ಹೆಚ್ಚಿನಾಗಿ ಮಾಡಿಕೊಂಡು ಇನ್ನೊಂದು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಶಾಸಕರ ಕಚೇರಿಗೆ ಮುತ್ತಿಗೆ ಹಾಕುವ ವಿಚಾರ ನನ್ನ ಗಮನಕ್ಕೆ ಬಂದಿದೆ. ಎಲ್ಲ ಇಲಾಖೆ ಜೊತೆ ಕುಳಿತು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದೇನೆ. ನಾನು ಏನು ಕೆಲಸ ಮಾಡಿಕೊಂಡು ಬಂದಿದ್ದೇನೆಂದು ನನಗೆ ಗೊತ್ತು ಎಂದು ಶಾಸಕ ಕೆಎಸ್ ಲಿಂಗೇಶ್ ಸ್ಪಷ್ಟಪಡಿಸಿದ್ದಾರೆ. ತಾಲೂಕಿನಲ್ಲಿ ಅಭಿವೃದ್ಧಿಯಾಗಿದೆ, ರೈತರಿಗೆ ಮತ್ತು ಜನರಿಗೆ ತಲುಪಿಸಬೇಕು ಕೆಲಸಗಳನ್ನು ಎಂದು ಅಧಿಕಾರಿಗಳನ್ನು ಕರೆಯುವ ಕೆಲಸ ಮಾಡಿದ್ದೇನೆ. ಎಲ್ಲ ಗೊತ್ತಿದೆ. ನಮ್ಮ ಆಡಳಿತ ಪಕ್ಷವಿದ್ದು ಕೇವಲ 1.25 ವರ್ಷ 6 ತಿಂಗಳು ಮಾತ್ರ ಇದ್ದಿದ್ದು, ಅದರಲ್ಲೂ ಸರ್ಕಾರ ರಚನೆಯಾಗಲಿಲ್ಲ. ಉಳಿದಿದ್ದು ರಾಜಕೀಯ ಬದಲಾವಣೆಯಾಯಿತು, ಅದು ಎಲ್ಲರಿಗೂ ಗೊತ್ತಿದೆ ಎಂದರು. ರೈತಾಪಿ ಕೆಲಸ ಮಾಡಿಕೊಂಡು ಬಂದಿದ್ದು ನಾನು ಕೂಡ ರೈತ ಕುಟುಂಬದಿಂದ ಬಂದಿದ್ದೇನೆ. ಕೆಲವರು ದೂರಿದ್ದಾರೆ, ಶಾಸಕರು ಅಧಿಕಾರಿಗಳ ಮೇಲೆ ಹಿಡಿತ ಇಲ್ಲ, ರಫ್ಫಾಗಿ ಮಾತನಾಡಲ್ಲ ಅಂತ ನಮ್ಮ ಕುಟುಂಬ ಪ್ರೀತಿ ವಿಶ್ವಾಸ ಮಾತ್ರ ಕಲಿಸಿದ್ದಾರೆ. ಸಂಸ್ಕಾರ ಮನೆಯಿಂದ ನಾನು ಬಂದಿದ್ದು, ಒರಟು ಮಾತು ಆಡೋಕೆ ಬರಲ್ಲ ಎಂದರು. ಅಂದ ತಕ್ಷಣ ನಾನು ಯಾರನ್ನೂ ಫ್ರೀ ಬಿಟ್ಟಿಲ್ಲ, ಇಲಾಖೆ ಭೇಟಿ ಕೊಟ್ಟಿದ್ದೇನೆ, ಶಿಕ್ಷಣ ಇಲಾಖೆಗೂ ಭೇಟಿ ನೀಡಿದ್ದೇನೆ. ಅಭಿವೃದ್ಧಿ ಶೂನ್ಯ ಅಂತ ಹೇಳ್ತಾರೆ. ಬಹುಮುಖ್ಯ ಪಿಡಬ್ಲ್ಯೂಡಿ ಇಲಾಖೆ ಮೂಲಕ 130 ಕೋಟಿ ಕೆಲಸ ಮಾಡಿದ್ದೇನೆ. ಶಾಲೆಗೋಸ್ಕರ 336 ಶಾಲೆಗಳನ್ನು ರಿಪೇರಿ ಮಾಡಿದ್ದು, ಸುಮಾರು 29 ಕೆರೆ ಪುನಶ್ಚೇತನ ಮಾಡಿಸಿದ್ದೇನೆ, 23 ಲಕ್ಷ ಕಾಮಗಾರಿಯೂ ಮಾಡಲಾಗಿದೆ ಎಂದರು. ನಾವು ಸರ್ಕಾರದ ಗ್ರಾಂಟ್ ಬಂದ್ರೆ ಕೆಲಸ ಮಾಡತಕ್ಕಂಥದ್ದು, ಆಡಳಿತ ಪಕ್ಷದಲ್ಲಿ ಒಂಥರ ಗ್ರಾಂಟ್ ಕೊಡ್ತಾರೆ, ಆಡಳಿತ ಪಕ್ಷದಲ್ಲಿದ್ದವರಿಗೆ ಬೇರೆ ತರ ಗ್ರಾಂಟ್. ಇಲ್ಲಿ ವ್ಯವಸ್ಥೆ ಹಂಗ ಆಗೋಗ್ಬಿಟ್ಟಿದೆ, ಇಡೀ ವ್ಯವಸ್ಥೆ ಆಗ್ಬಿಟ್ಟಿದೆ. ಸಕ್ರಿಯವಾಗಿದ್ದೀನಿ, ಇಷ್ಟು ಕೋಟಿ ರೂಪಾಯಿ ನಾನು ಕೆಲಸ ತಂದು ಮಾಡ್ತಿದ್ದೀನಿ ಅಂತ ಇಲ್ಲಿ ಹೇಳ್ತಾ ಇದ್ದೀನಿ. ನಾನು ಯಾಕೆ ಅಂತ ಹೇಳೋದ ಯಾವ್ದಿತ್ತಾರ ಅವ್ರಿಗೆ ಆಗುತ್ತೆ. ಜಲ್ಲಿನ ಹಾಕೋದು ಈ ಲೆಕ್ಕ NDRF ಲಾಸ್ ಪ್ರಕಾರ ನಾವು 57 ಕೋಟಿ ರೂಪಾಯಿ 21 ಮಂದಿ ಹಾನಿ. ಆಕ್ಚುಲಿ ಇದ್ರ 4 ರಷ್ಟು ಆಕ್ಚುಲಿ ಹಾನಿ ಆಗಿರುತ್ತೆ. ಬೆಳೆದ್ ಬಿಡಿ ಬೆಳೆದು ಏನು ಅಸಿಸ್ಟ್ ಮಾಡಿದ್ದಾರೆ PRD PWD ಇವೆರಡು ಇದೆಯಲ್ಲ, ಇವೆರಡು ಲಾಸು ಮತ್ತೆ ಕೆರೆ ಕಟ್ಟೆಗಳು ಹೊಡೆದೋ ಎಲ್ಲ ಸೇರಿದ್ರು ಸುಮಾರು 100 ಕೋಟಿ ರೂಪಾಯಿ ಇದಕ್ಕೆ ಆಡ್ ಮಾಡಬೇಕು. 100 ಕೋಟಿ ರೂಪಾಯಿ ಅಲ್ಲಿಗೆ 157 ಕೋಟಿ ಲಾಸು ಈ ಮಳೆಯಿಂದ ಆಗಿರ್ತಕ್ಕಂಥದ್ದು. NDRF ಗೈಡ್ಲೈನ್ಸ್ ಪ್ರಕಾರ ಅವರು ಏನು ಕೊಟ್ಟಿರೋದ್ರ ಪ್ರಕಾರ 57 ಕೋಟಿನ
ತಾಲೂಕಲ್ಲಿ ಏನು ಲಾಸ್ ಆಗಿದೆ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳಕ್ಕೆ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುತ್ತೇವೆ. ಜಿಲ್ಲಾ ಮಟ್ಟದಲ್ಲಿ ಮತ್ತೆ ತಾಲೂಕು ಮಟ್ಟದಲ್ಲಿ ನಾವು ಪ್ರಚಾರದಲ್ಲಿ ಕೊಟ್ಟಿದ್ದೀವಿ. ಈಗಾದ್ರೆ ನಮ್ಮಲ್ಲಿ 25,111 ಜನಕ್ಕೆ ಇನ್ನು 10,095 ಜನ ಮಾತ್ರ ಇಕೆವಿಸಿ ಮಾಡಿಸಿದ್ದಾರೆ. ಇನ್ನು 12,066 ಜನ ರೈತರು ಮಾಡಿಸಬೇಕು. 57% ಆಗಿದೆ. ಅದು ಇಕೆವಿಸಿ ಮಾಡೋದು ತುಂಬಾ ಸುಲಭ ಇದೆ. ಸಿಎಂ ಕಿಸಾನ್ ಇಕೆವಿಸಿ ಅನ್ನೋ ಒಂದು ವೆಬ್ಸೈಟ್ ಇದೆ. ಅಲ್ಲಿ ಅವರ ಆಧಾರ್ ನಂಬರ್ ಎಂಟ್ರಿ ಮಾಡಿದರೆ ಅವರ ಆಧಾರ್ ಲಿಂಕ್ ಆಗಿರೋ ಮೊಬೈಲ್ಗೆ ಓಟಿಪಿ ಬರುತ್ತೆ. ಆ ಓಟಿಪಿನ ಎಂಟ್ರಿ ಮಾಡಿಬಿಟ್ಟು ಆಯಿತು. ಅಕಸ್ಮಾತ್ ಒಂದು ಆಧಾರಿಗೆ ಮೊಬೈಲ್ ನಂಬರ್ ಲಿಂಕ್ ಆಗದೇ ಇದ್ದಿದ್ರೆ ಅವರು ಕಾಮನ್ ಸರ್ವಿಸ್ ಸೆಂಟರ್ ಹೋಗಿ ಕಪೂರ್ ಸೆಂಟರ್ ಹೋಗಿ ಎಫರ್ಟ್ ಕೊಟ್ಟರೆ ಆಯಿತು. ಇಷ್ಟನ್ನ ಮಾಡೋಕ್ಕೆ ನಾನು ನಮ್ಮ ತಾಲೂಕಿನ ರೈತರೊಂದಿಗೆ ಮತೀಯವಾದಿ ಹಾಗೂ ಕೋಮುವಾದಿ ಜನವಿರೋಧಿ ಸಂಘ ಪರಿವಾರದ ವಿರುದ್ಧ ಜಿಲ್ಲಾ ದಲಿತ ಜನಪರ ಸಂಘಟನೆಗಳು ರೈತ ಸಂಘಟನೆಗಳ ಒಕ್ಕೂಟದಿಂದ ಸೆಪ್ಟೆಂಬರ್ 15ರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಮುಖಂಡ ಸಂದೇಶ್ ತಿಳಿಸಿದರು. ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು ಜನಪರ ಸಂಘಟನೆಗಳು ಹಾಗೂ ರೈತ ಮುಖಂಡರ ಜೊತೆ ಪ್ರತಿಭಟನೆ ಕರಪತ್ರವನ್ನು ಬಿಡುಗಡೆ ಮಾಡುವ ಮೂಲಕ ಮಾತನಾಡಿದ ಅವರು, ಈ ಡಬಲ್ ಇಂಜಿನ್ ಸರ್ಕಾರಗಳು ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಹೆಸರಿನಲ್ಲಿ ಪ್ರಮಾಣವಚನ ಸ್ವೀಕರಿಸಿ ಸಂವಿಧಾನ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ದಲಿತರ ಮೇಲೆ ಕೊಲೆ ಸುಲಿಗೆ, ರೈತರ ಆತ್ಮಹತ್ಯೆ ಹಾಗೂ ಪ್ರಗತಿಪರ ಸಂಘಟನೆಗಳನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿವೆ ಎಂದು ದೂರಿದರು. ಬಜರಂಗದಳ, ವಿಶ್ವ ಹಿಂದೂ ಪರಿಷತ್, ಶ್ರೀರಾಮ ಸೇನೆ ಸಮಾಜ ವಿರೋಧಿ ಕೆಲಸ ಮಾಡುತ್ತಿರುವುದು ಖಂಡನೀಯ. ಇವುಗಳನ್ನು ಕೂಡಲೇ ಹತ್ತಿಕ್ಕುವಂತಹ ಕೆಲಸವಾಗಬೇಕು. ಒಟ್ಟಾರೆಯಾಗಿ ಈ ಸಂಘಟನೆಗಳು ಕೋಮುವಾದಿಗಳ ವಿರುದ್ಧ ಒಗ್ಗೂಡಿಸಿ ಸೆಪ್ಟೆಂಬರ್ 15ರಂದು 10,000 ಜನಕರೊಂದಿಗೆ ಬೃಹತ್ ಪ್ರತಿಭಟನೆಯನ್ನು ಡಿಸಿ ಕಚೇರಿ ಮುಂಭಾಗದಲ್ಲಿ ಮಾಡಲಿದ್ದೇವೆ ಎಂದರು. ಸಿಪಿಐನ ಜಿಲ್ಲಾ ಕಾರ್ಯದರ್ಶಿ ಧರ್ಮೇಶ್ ಮಾತನಾಡಿ, ಜಿಲ್ಲೆಯಲ್ಲಿ ಬಲಪಂಥೀಯ ಸಂಘಟನೆಗಳಾದ ಆರ್ಎಸ್ಎಸ್, ಶ್ರೀರಾಮ ಸೇನೆ, ಭಜರಂಗದಳ, ವಿಎಚ್ಪಿ, ಈ ಕೋಮುವಾದಿ ಸಂಘಟನೆಗಳು ಒಂದು ಕುತಂತ್ರ ಜಾಸ್ತಿಯಾಗಿದೆ. ಇತ್ತೀಚೆಗೆ ಸಕಲೇಶ್ಪುರದಲ್ಲಿ ನಡೆದ ಘಟನೆಯೇ ಸಾಕ್ಷಿ. ಹಾಸನದ ಕಲಾಭವನದಲ್ಲಿ ಪಂಚಜನ್ಯ ಗಣಪತಿಯನ್ನು ಇಟ್ಟು ವಿಸರ್ಜನೆ ಸಂದರ್ಭದಲ್ಲಿ ಮಸೀದಿ ಮುಂಭಾಗ ಪಟಾಕಿ ಹೊಡೆಯುವುದರ ಜೊತೆಗೆ ಡಾಕ್ಟರ್ ಅಂಬೇಡ್ಕರ್ ಹಾಗೂ ಸಾರ್ವರ್ಕರ್, ಭಗತ್ ಸಿಂಗ್ ಫೋಟೋ ಹಿಡಿಯುವ ಮೂಲಕ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವಂತಹ ಕೆಲಸ ಮಾಡುತ್ತಿದ್ದಾರೆಂದು ಆರೋಪಿಸಿದರು. ಮುಖಂಡರಾದ ಧರ್ಮೇಗೌಡ, ಮಲ್ಲಪ್ಪ, ರಾಜಶೇಖರ್, ಸೋಮಶೇಖರ್, ನಿಂಗರಾಜ್, ಅಬ್ದುಲ್ ಇತರರು ಹಾಜರಿದ್ದರು. ಸಿಪಿಎಂನ ಜಿಲ್ಲಾ ಕಾರ್ಯದರ್ಶಿ, ಸೆಪ್ಟೆಂಬರ್ 27ನೇ ತಾರೀಕು ಹಾಸನದಲ್ಲಿ ದಲಿತ ಮತ್ತು ಜನಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಎಲ್ಲ ದಲಿತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ರೈತ ಸಂಘಟನೆಗಳು, ಜನಪರ ಸಂಘಟನೆಗಳು ಮತ್ತು ಕನ್ನಡಪರ ಸಂಘಟನೆಗಳು ಎಲ್ಲೂ ಒಟ್ಟು ಸೇರಿ ಒಂದು ಬೃಹತ್ತಾ ಇರತಕ್ಕಂಥ ಒಂದು ಪ್ರತಿಭಟನೆ ಮಾಡ್ತಾಯಿದ್ವಿ. ಪ್ರತಿಭಟನೆ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಂತಂದರೆ, ಇತ್ತೀಚೆಗೆ ಹಾಸನ ಜಿಲ್ಲೆಯಲ್ಲಿ ಬಲಪಂಥೀಯ ಸಂಘಟನೆಗಳಾಗಿರ್ತಕ್ಕಂಥ ಕೋಮುವಾದಿ ಸಂಘಟನೆಗಳು, ಆರ್ಎಸ್ಎಸ್, ಬಜರಂಗದಳ, ವಿಎಚ್ಪಿ, ಈ ಸಂಘಟನೆಗಳ ಆಟೋಟೋಪ ತುಂಬ ಜಾಸ್ತಿ ಆಗಿದೆ. ಉದಾಹರಣೆಗೆ ಬೇಲೂರಿನಲ್ಲೇ ಮುಸಲ್ಮಾನರಿಗೆ ಜಾತ್ರೆ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ವ್ಯಾಪಾರ ಮಾಡಿ ಕೊಡೋದಿಲ್ಲ ಅನ್ನೋಂಥದ್ದು ಅವ್ರು ಹೇಳಿದರು. ಅವರು ಅದೇ ರೀತಿ ಮೊನ್ನೆ ಸಕಲೇಶ್ಪುರದಲ್ಲಿ ಒಬ್ಬ ದಲಿತ ಯುವಕ ಪರವಾನಗಿ ಪಡ್ಕೊಂಡು ಹಸುವಿನ ಕರುನ ತಗೊಂಡು ಮನೆಯಿಂದ ಮನೆಗೆ ತಗೊಂಡು ಬಳುವಳಿಗೆ ತಗೊಂಡು ಹೋಗ್ಬೇಕಾದ್ರೆ ಅಲ್ಲಿ ಬಜರಂಗ ದಳದವರು ನೈತಿಕ ಪೊಲೀಸ್ ಗಿರಿ ಮಾಡಿ ದಬ್ಬಾಳಿಕೆ ಮಾಡಿ ದಲಿತರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಮತ್ತು ಪ್ರತಿಯಾಗಿ ಪ್ರತಿಭಟನೆ ಮಾಡಿ ದಲಿತರನ್ನ ಒಕ್ಕಲಿಗರನ್ನ ಎತ್ತಿಕಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡಲಾಗಿದೆ. ಅದೇ ರೀತಿ ಇಡೀ ಜಿಲ್ಲೆಯಲ್ಲಿ ಅವರ ಚಟುವಟಿಕೆ ವಿಸ್ತಾರ ಆಗ್ತಾ ಇದೆ. ಮೊನ್ನೆ ಹಾಸನದಲ್ಲಿ ಹಿಂದೂ ಗಣಪತಿಯ ಹೆಸರು, ಪಂಚಜನ ಹಿಂದೂ ಗಣಪತಿಯ ಹೆಸರಿನಲ್ಲಿ ಕಲಾಭವನದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಅವು ನಿನ್ನೆ ಮೊನ್ನೆ ಮೆರವಣಿಗೆ ಮಾಡಬೇಕಾದ್ರೆ ಮಸೀದಿಗಳ ಮುಂದೆ ಪಟಾಕಿ ಹೊಡೆಯುವಂಥದ್ದು, ದೊಡ್ಡ ದೊಡ್ಡ ಡಿ ಜೆ ಹಾಕೊಳ್ತಕ್ಕಂಥದ್ದು, ಮತ್ತು ಮೆರವಣಿಗೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಫೋಟೋ ಬಳಸಿರುವಂಥದ್ದು, ಭಗತ್ ಸಿಂಗ್ ಫೋಟೋ ಬಳಸಿರುವಂಥದ್ದು, ಇದು ಸಂಪೂರ್ಣವಾಗಿ ಇಡೀ ಜಿಲ್ಲಾಡಳಿತ ಇವತ್ತು BJP ಸಂಘ ಪರಿವಾರದ ಪರವಾಗಿದೆ. ಆ ಕಾರಣಕ್ಕೆ ಎಲ್ಲ ಜನಪರ ಸಂಘಟನೆಗಳು ಸಂವಿಧಾನ ಉಳಿಯಬೇಕು, ಸಂವಿಧಾನದ ಹೆಸರು ಆಡಳಿತ ನಡೆಯಬೇಕು, ಸಂವಿಧಾನ ಆಧಾರದಲ್ಲಿ ನಡೆಯಬೇಕು ಅನ್ನುವಂಥದ್ದು, ಮತ್ತು ಗೋಹತ್ಯೆ ನಿಷೇಧ ಕಾಯ್ದೆ ರದ್ದಾಗಬೇಕು, ಮತ್ತು ಮತಾಂತ ನಿಷೇಧ ಕಾಯ್ದೆ ರದ್ದಾಗಬೇಕು ಅನ್ನೋಂಥದ್ದು ಹಲವಾರು ಬೇಡಿಕೆ ಇಟ್ಕೊಂಡು, ಮತ್ತು ದಲಿತರ ಮೇಲೆ ದೌರ್ಜನ್ಯ ಏನಾಗ್ತಾ ಇದೆ, ದೌರ್ಜನ್ಯ ಆದಾಗ ಇವತ್ತು ಕೌಂಟ್ರಿ ಕೇಸ್ ಹಾಕುವಂಥದ್ದು, 18A ಆಧಾರದಲ್ಲಿ ಕೇಸ್ಗಳು ದಾಖಲೆ ಮಾಡದೇ ಇರತಕ್ಕಂಥದ್ದು, ಎಲ್ಲ ಪ್ರಕರಣ ಖಂಡಿಸಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇಡೀ ಜಿಲ್ಲಾಡಳಿತ ಅವನ್ನು ಒತ್ತಾಯ ಮಾಡಿ ಬೃಹತ್ತಾ ಇರತಕ್ಕಂಥ ಒಂದು ಸುಮಾರು 10,000 ಜನರ ಒಂದು ದಲಿತರ, ಕಾರ್ಮಿಕರ, ರೈತರ, ಕನ್ನಡಪರ ಸಂಘಟನೆಗಳ ಎಲ್ಲ ಒಂದು ಬೃಹತ್ ರ್ಯಾಲಿ ಮಾಡಬೇಕು ಅಂತ ಹೊರಟಿದ್ದೀವಿ. ಎಲ್ಲ ಸಂಘಟನೆಯವರು ನಾವು ತಾಲೂಕು ವ್ಯವಸ್ಥೆಗಳು ಮಾಡ್ತಾಯಿದ್ವಿ. ಸೊ ಇವ ಸೆಪ್ಟೆಂಬರ್
15ನೇ ತಾರೀಕು ಹಾಸನದಲ್ಲಿ ಗುರುವಾರ ಒಂದು ಗೋತ್ತಾ ಇರತಕ್ಕಂತ ಹೋರಾಟ ನಡೆಸುತ್ತೇನೆ ಅಂತ ಈ ಜಿಲ್ಲೆಯಲ್ಲಿ ಸವಿತ ಸಮಾಜವನ್ನು ಜಾಗೃತಿಗೊಳಿಸಲು ರಾಜ್ಯದಲ್ಲೇ ಪ್ರಥಮವಾಗಿ ಹಾಸನದಲ್ಲಿ ಬೃಹತ್ ಗುರುವಂದನಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಬೇಲೂರು ತಾಲೂಕು ಸವಿತ ಸಮಾಜದ ಅಧ್ಯಕ್ಷ ಪ್ರಕಾಶ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ 13 ರಂದು ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಶಂಭುನಾಥ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಹಾಗೂ ಶ್ರೀ ಸವಿತಾನಂದ ಮಹಾಸ್ವಾಮೀಜಿ ಬೃಹತ್ ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಶಾಸಕ ಪ್ರೀತಂ ಜೇಗೌಡ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಗೋಪಾಲಯ್ಯ, ಸಂಸದರಾದ ಪ್ರಜ್ವಲ್ ರೇವಣ್ಣ ಇನ್ನು ಮುಂತಾದ ಗಣ್ಯರ ಉಪಸ್ಥಿತಿಯಲ್ಲಿ ಏರ್ಪಡಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಮಾಜಿ ಪ್ರಧಾನಿಗಳು ಹಾಗೂ ರಾಜ್ಯಸಭಾ ಸದಸ್ಯರಾದ ಎಚ್ಡಿ ದೇವೇಗೌಡರು ಬೆಳ್ಳಿ ರಥಕ್ಕೆ ಚಾಲನೆ ನೀಡಲಿದ್ದಾರೆಂದು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ, ಬೃಹತ್ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ. ಕಾರ್ಯಕ್ರಮಕ್ಕೂ ಮೊದಲು ಮಹಿಳೆಯರಿಂದ ಪೂರ್ಣಕುಂಭದ ಮೆರವಣಿಗೆ, ಎನ್ಆರ್ ವೃತ್ತದಿಂದ ಕಲ್ಯಾಣ ಮಂಟಪದವರೆಗೆ ಮಂಗಳವಾದ್ಯದೊಂದಿಗೆ ಮೆರವಣಿಗೆ ನಡೆಸಲಾಗುವುದು. ತಾಲೂಕು ಹೋಬಳಿ ಸವಿತಾ ಬಾಂಧವರು ಕುಟುಂಬ ಸಮೇತ ಬಂದು ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳ ಆಶೀರ್ವಾದ ಪಡೆಯಬೇಕೆಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಸವಿತಾ ಸಮಾಜದ ಗೌರವಾಧ್ಯಕ್ಷ ಕೃಷ್ಣಮೂರ್ತಿ, ಪ್ರಧಾನ ಕಾರ್ಯದರ್ಶಿ ಗೋಪಾಲ್, ಸಂಘಟನಾ ಕಾರ್ಯದರ್ಶಿ ರಘು, ಖಜಾಂಚಿ ಆನಂದ್ ಹಾಜರಿದ್ದರು. ಏನಾಗಿದೆ ಅಂದ್ರೆ ಗುರುಪೀಠಕ್ಕೆ ನಾವು ತಲುಪಿಸ್ತೀವಿ, ನಮ್ಮಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಿಗೂ ವಿಚಾರ ತಲುಪಿಸ್ತೀವಿ. ನೀವು ಮೇಲಿಂದ ಆಗಿದೆಯಾ ಸಂಘದಲ್ಲಿ ಅಂತ ಇರೋದ್ರಿಂದ ಈಗ ಅದನ್ನ ಬೋಗಸ್ ಆಗಿದೆ ಅಂತ ಏನಾದ್ರು ಕಂಪ್ಲೇಂಟ್ ಇಂಪ್ಲೇಂಟ್ ಕೊಡ್ತೀರಾ ಸರ್? ಕೊಡ್ತೀವಿ ಸರ್. ಈಗ ಈ ಕಾರ್ಯಕ್ರಮ ಮುಗಿದ ನಂತರ ಯಾಕೆಂತ ಹೇಳಿದ್ರೆ ಈಗ ಅವ್ರು ಅನಾಮಿ ಆಲ್ರೆಡಿ ನಗರ ಬೇನಾಮಿ ಮಾಡಿದ್ದಾರೆ ಅಂತ ಏನಾದ್ರು ಕಂಪ್ಲೇಂಟ್ ಕೊಡ್ತೀರಾ? ಹೌದೌದು ಖಂಡಿತ. ಯಾಕೆಂತ ಹೇಳಿದ್ರೆ ಈಗ ಅವ್ರದ್ದು ಅವಧಿ ಮುಗಿದು 8 ತಿಂಗಳಾಗಿದೆ. ಈಗ ಅವ್ರದ್ದು ಅವಧಿ ಮುಗಿದು 8 ತಿಂಗಳಾಗಿದೆ. ಅದರಿಂದ ನಾವು ರಾಜೀನಾಮೆ ಕೊಟ್ಟಿದ್ದೀವಿ, ರಾಜೀನಾಮೆ ಕೊಡಿ ಅಂತೇಳಿ 2 ಸಲ ಒಂದು ನೋಟಿಸ್ ಸಹ ಕೊಟ್ಟಿದ್ದೀವಿ ಯಾವುದು ತಾಲೂಕು ಸವಿತ ಸಮಾಜದಿಂದ. ಅದಕ್ಕೆ ಯಾವುದೇ ರೀತಿ ಉತ್ತರನೂ ಬಂದಿಲ್ಲ, ಬರೀ ಉಡಾಪೆ ಉತ್ತರ ಮಾತ್ರ. ಅಲ್ಲಿ ಕೊಡಿ ಇಲ್ಲಿ ಕೊಡಿ ಯಾವುದೋ ಒಂದು ತಲುಪಿಸಿದೀವಿ. ಅದರಿಂದ ಈಗ 3ನೇ ಸಲ ಏನು ಮಾಡ್ತೀವಿ ಅಂತೇಳಿದರೆ ಇದಕ್ಕೆ ಸಂಬಂಧಪಟ್ಟಂಥ ಆಫೀಸಿಗೆ ಒಂದ್ಸಲ ಕಂಪ್ಲೇಂಟ್ ಮಾಡಿ ಡೈರೆಕ್ಟ್ ನಮ್ಮಲ್ಲಿ ಹಿರಿಯರು ಅಂದರೆ ಈ ಗುರುಪೀಠಕ್ಕೆ ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರ ಗಮನಕ್ಕೆ ತಂದು ಇದನ್ನ ಸರಿ ಮಾಡ್ತೀವಿ. 2 ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಗೆ ಮಣ್ಣುಗೂಡಿ ಕುಸಿದು ಬಿದ್ದು ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ. ತೊಳಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಲೂರು ಗ್ರಾಮದ ಚಂದ್ರಯ್ಯ ಹಾಗೂ ಸವಿತಾ ಎಂಬುವವರಿಗೆ ಸೇರಿದ ಮನೆ ರಾತ್ರಿ ಮಲಗಿದ್ದ ಸಮಯದಲ್ಲಿ ಅಡುಗೆ ಮನೆಯ ಗೋಡೆ ಕುಸಿದ ಪರಿಣಾಮವಾಗಿ ಯಾವುದೇ ರೀತಿಯ ಪ್ರಾಣಾಪಾಯವಿಲ್ಲದೆ ಎಲ್ಲರೂ ಪಾರಾಗಿದ್ದಾರೆ. ಇನ್ನು ಮನೆಯಲ್ಲಿದ್ದಂತಹ ದಿನಸಿ ಸಾಮಗ್ರಿಗಳು ಸಂಪೂರ್ಣ ನಾಶವಾಗಿದ್ದು ಕೂಡಲೇ ಪರಿಹಾರ ನೀಡುವಂತೆ ಮನವಿ ಮಾಡಿದರು. ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಸದಸ್ಯ ಶಶಿಕುಮಾರ್ ಭೇಟಿ ನೀಡಿ ಕುಟುಂಬಕ್ಕೆ ಧೈರ್ಯ ಹೇಳಿ ಮನೆಯಲ್ಲಿದ್ದಂಥ ಇತರೆ ವಸ್ತುಗಳನ್ನು ಬೇರೆಡೆಗೆ ಸ್ಥಳಾಂತರಿಸಿದರು. ಈ ವೇಳೆ ಮಾತನಾಡಿದ ಅವರು, ಭಾರಿ ಮಳೆಯಿಂದ ಇವರಿಗೆ ಆಸರೆಯಾಗಿದ್ದ ಮನೆ ಕುಸಿದು ಬಿದ್ದಿರುವುದು ಬೇಸರದ ಸಂಗತಿ. ಆದರೆ ಅಧಿಕಾರಿಗಳು ಇಲ್ಲಿಗೆ ಬಂದ ಸಂದರ್ಭದಲ್ಲಿ ಪರಿಹಾರದ ಬಗ್ಗೆ ಕಿಂಚಿತ್ತೂ ಮಾತನಾಡದೆ ಹೀಗೆ ಬಂದು ಹಾಗೆ ಹೋಗಿರುವುದು ಬೇಸರದ ಸಂಗತಿ. ಈ ಬಗ್ಗೆ ತಹಸೀಲ್ದಾರ್ ಅವರ ಗಮನಕ್ಕೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರುವುದಾಗಿ ಭರವಸೆ ನೀಡಿದರು. ಬಡ ಮತ್ತು ಮಧ್ಯಮ ವರ್ಗದವರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಊಟ ನೀಡುವ ಉದ್ದೇಶದಿಂದ ಸಿದ್ದರಾಮಯ್ಯ ಸರ್ಕಾರ ಆರಂಭಿಸಿದ ಇಂದಿರಾ ಕ್ಯಾಂಟೀನ್ ಇದೀಗ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಕಂಗೆಟ್ಟಿದೆ. ಕಳೆದ 4 ತಿಂಗಳಿನಿಂದ ಸಿಬ್ಬಂದಿಗಳಿಗೆ ಸಂಬಳ ನೀಡದ ಕಾರಣ ವಿಶ್ವವಿಖ್ಯಾತ ಬೇಲೂರು ನಗರದ ಇಂದಿರಾ ಕ್ಯಾಂಟೀನ್ ಬಂದ್ ಮಾಡಿದ ಪರಿಣಾಮ ಸಾರ್ವಜನಿಕರು ಪರದಾಡುವಂತಾಗಿದೆ. ಇನ್ನು ಈ ಬಗ್ಗೆ ಸುದ್ದಿಗಾರರೊಂದಿಗೆ ರಂಜಿತ್ ಮಾತನಾಡಿ, ಕೊರೋನಾ ಕಾಲಘಟ್ಟದಲ್ಲಿ ಅದರಲ್ಲೂ ಲಾಕ್ಡೌನ್ ಕಾಲದಲ್ಲಿ ಇಂದಿರಾ ಕ್ಯಾಂಟೀನ್ನಲ್ಲಿ ವ್ಯವಹಾರ ವಿರಳಗೊಂಡಿದ್ದರೂ ಸಂತ್ರಸ್ತ ಕಾರ್ಮಿಕರು ಅಲೆಮಾರಿ ಜನರಿಗೆ ಊಟ ನೀಡಲು ಇಂದಿರಾ ಕ್ಯಾಂಟೀನ್ ಬಳಕೆಯಾಗುತ್ತಿತ್ತು. ಲಾಕ್ಡೌನ್ ತೆರವುಗೊಂಡ ಬಳಿಕ ಚಟುವಟಿಕೆ ಬಿರುಸುಗೊಂಡಿದ್ದು ಇತ್ತೀಚೆಗೆ ಕಾಲೇಜುಗಳ ಆರಂಭದ ಬಳಿಕ ಹೆಚ್ಚಿನ ಪ್ರಮಾಣದ ವಿದ್ಯಾರ್ಥಿಗಳು ಇಂದಿರಾ ಕ್ಯಾಂಟೀನ್ನಲ್ಲಿ ಊಟ ಮಾಡುತ್ತಿದ್ದರು. ಇದೀಗ ದಿಢೀರ್ ಕ್ಯಾಂಟೀನ್ ಬಂದ್ ಆಗಿರುವುದು ಸಾಮಾನ್ಯ ಜನರಿಗೆ ಸಂಕಟ ತಂದಿದೆ. ಅದರಲ್ಲೂ ಇಲ್ಲಿ ಅಡುಗೆ ಸಿಬ್ಬಂದಿಗಳೇ ಇಲ್ಲ, ಸೂಪರ್ವೈಸರ್ ಒಬ್ಬರು ಮಾತ್ರ ಇಲ್ಲಿದ್ದು ಬಂದಂತಹ ಗ್ರಾಹಕರಿಗೆ ತಿಂಡಿ ಊಟ ಖಾಲಿಯಾಗಿದೆ ಎಂದು ಸಬೂಬು ಹೇಳುತ್ತಿದ್ದಾರೆಂದು ನೊಂದು ನುಡಿದರು. ಇವ್ರು ನೋಡಿ, ಊರಿಂದ ನನ್ನ ಹೆಸರು ರಂಜಿತ್ ಅಂತ, ಒಂದು ಬೇಲೂರೆ, ನಾವು ಎಲ್ಲ ಕಡೆ ಇದೀವಿ. ಇನ್ನೊಂದೇನಂದ್ರೆ ಇಲ್ಲಿ ಕರೆಕ್ಟಾಗಿ ಸಪ್ಲೈ ಮಾಡ್ತಿರೋದೇನಂದ್ರೆ ಕ್ಯಾಶಿಯರ್ ನೀಟಾಗಿ ಇದಿಲ್ಲ. ಮೇನ್ ಅಂದ್ರೆ ಅಡುಗೆ ಮಾಡೋರಿಗೆ ಸಂಬಳ ಕೊಡ್ತಿಲ್ಲ ಅಂತೆ, ಅಡುಗೆ ಅವ್ರು ಬಂದಿಲ್ವಂತೆ. ಆಮೇಲೆ ಕೇಳಿದ್ರೆ ಕ್ಯಾಶಿಯರ್ ಕೇಳಿದ್ರೆ
ಯಾಕಿಲ್ಲ ಅಂತಂದ್ರೆ ಆಲ್ರೆಡಿ ಕ್ಲೋಸ್ ಅಂತಾರೆ, ಆಲ್ರೆಡಿ ಈಗ 9 ಗಂಟೆ ಆಲ್ರೆಡಿ ಸ್ಟಾರ್ಟ್ ಆಗ್ಬೇಕಾಗಿರೋದು, ಆದ್ರೆ ಇವಾಗ ಓಪನ್ ಆಗ್ತಿಲ್ಲ. ಕೇಳೋದು ಏನಕ್ಕೆ ಅಂದ್ರೆ ಖಾಲಿ ಆಯ್ತು ಅನ್ನೋದು, ಇಷ್ಟು ಬೇಗ ಹೆಂಗ್ ಖಾಲಿ ಆಗಕ್ ಸಾಧ್ಯ ಅಂತ ನಾವು ಕೇಳಿದ್ವಿ. ಆಮೇಲೆ ಹೇಳ್ತಾರೆ ಅಕ್ಕಿ ಇಲ್ಲ, ಸಿಲಿಂಡರ್ ಇಲ್ಲ, ಏನಿಲ್ಲ, ಇಲ್ಲ ಅಂದ್ಮೇಲೆ ಮತ್ತೆ ಹೆಂಗ್ ಮೇಂಟೈನ್ ಮಾಡ್ತಾ ಇದಾರೆ ಹೇಳಿ ನೋಡೋಣ. ಇವ್ರು ಬಂದು ಎಷ್ಟು ಯಾವಾಗ ಬಂದ್ರಿ? ಬಂದ ಏನಂದ್ರು ಇಲ್ಲ ಅಂದ್ರ ಕೇಳದ್ ಕಂಡ. ಕಾಲೇಜ್ ಮಕ್ಕಳು ತುಂಬಾ ಜನ ಬಂದು ಹೋಗ್ತಿದ್ದಾರೆ, ಯಾರು ಬಂದ್ರು ಯಾರು ಇಲ್ಲ ಇಲ್ಲ ಅಂತ ಅಂದ್ ಹೋಗ್ತಾರೆ. ಹಳ್ಳಿ ಕಡೆಯಿಂದಾನು ಬರ್ತಾರೆ. ಈ ತಾಲೂಕು ಬೇಲೂರು ತಾಲೂಕಲ್ಲಿ ಇನ್ನೇನಿದೆ ಹೇಳಿ ನೋಡೋಣ. ಈ ತಾಲೂಕಲ್ಲಿ ಇನ್ನೇನಿದೆ ಅಂತ ನಾವು ಕೇಳ್ತಾರದು. ಇಂದಿರಾ ಕ್ಯಾಂಟೀನ್ ಅಂದ್ರೆ ಏನು ಹೇಳಿ ನೋಡೋಣ. ಹಂಗಾರೆ ಅಲ್ಲಿಂದ ಸಪ್ಲೈ ಬರ್ತದಲ್ಲ ಏನಿದೆ, ಒಂದು ಸಿಲಿಂಡರ್ ಇಲ್ಲ ಅಂದ್ಮೇಲೆ ಇನ್ನೇನಿದೆ ಹೇಳಿ ನೋಡೋಣ. ಬನ್ನಿ ಹೋಗಿ ಒಂದ್ಸರಿ ಅಡುಗೆ ಮನೆ ಒಂದ್ಸರಿ ನೋಡ್ಕೊಬರೋಗಿ. ಖಾಲಿ ಖಾಲಿ ಹೊಡಿತಿದೆ ಏನಿದೆ ಹಂಗಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ದಿನಾಂಕ 28ರಂದು ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಕುವೆಂಪು ನಗರದ ಶಿವಸ್ವಾಮಿ ಬೈಕನ್ನು ಚನ್ನಪಟ್ಟಣದ ಬೈಪಾಸ್ ಹತ್ತಿರ ಬೊಮ್ಮನಾಯಕನಹಳ್ಳಿ ಅಡ್ಡ ರಸ್ತೆಯ ಮಹೇಶ್ ಪ್ರಾವಿಷನ್ ಸ್ಟೋರ್ ಮುಂಭಾಗ ನಿಲ್ಲಿಸಿದ್ದಾಗ ಕಳ್ಳರು ಸುಮಾರು 30,000 ರು ಬೆಲೆಯ ಬೈಕನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಕಳವಾದ ಬೈಕ್ ಪತ್ತೆ ಮಾಡಿಕೊಡಬೇಕೆಂದು ಶಿವಸ್ವಾಮಿ ಕೊಟ್ಟ ದೂರಿನ ಮೇರೆಗೆ ಹಾಸನ ಬಡಾವಣಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೂಲ ನಕ್ಷೆಯಂತೆ ವಿಮಾನ ನಿಲ್ದಾಣ ಮಾಡಿ, ಇಲ್ಲದಿದ್ದರೆ ಕೂಡಲೇ ಯೋಜನೆ ನಿಲ್ಲಿಸಿ, ಮಾಜಿ ಸಚಿವ ಎಚ್ಡಿ ರೇವಣ್ಣ ಒತ್ತಾಯ. ಖಾಸಗಿ ಶಾಲೆಗಳ ವತಿಯಿಂದ ಶಿಕ್ಷಕರ ದಿನಾಚರಣೆ, ಅತ್ಯುತ್ತಮ ಶಿಕ್ಷಕರಿಗೆ ಸಂಸ್ಥೆಗೆ ಪ್ರಶಸ್ತಿ ವಿತರಣೆ, ಒಕ್ಕೂಟದ ಕಾರ್ಯದರ್ಶಿ ಶಿವರಾಮೇಗೌಡ ಹೇಳಿಕೆ. ಖರಾಬು ಭೂಮಿ ಮಾರಾಟ ಪ್ರಕರಣ ಬೆಳಕಿಗೆ, ಹಿಂದಿನ ಜಿಲ್ಲಾಧಿಕಾರಿ ಮತ್ತು ತಹಸೀಲ್ದಾರ್ ಮೇಲೆ ಆರೋಪ, ತಪ್ಪಿತಸ್ಥರನ್ನು ಶಿಕ್ಷಿಸಲು ತನಿಖೆಗೆ ದೇವರಾಜೇಗೌಡ ಒತ್ತಾಯ. ಜಲಜೀವನ್ ಮಿಷನ್ ಯೋಜನೆ ಸದುಪಯೋಗಪಡಿಸಿಕೊಳ್ಳಿ, ದನ ತೊಳೆಯಲು ಇತರೆ ಕೆಲಸಕ್ಕೆ ಈ ನೀರು ಬಳಸಬೇಡಿ, ಶಾಸಕ ಎಟಿ ರಾಮಸ್ವಾಮಿ ಕರೆ. ಮತ್ತು ಸತತ 68 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಗಣೇಶ ಉತ್ಸವ, ಸಾರ್ವಜನಿಕರ ಅನುಕೂಲಕ್ಕಾಗಿ ಹಲವಾರು ಕಾರ್ಯಕ್ರಮಗಳು, ಸಮಿತಿ ಅಧ್ಯಕ್ಷ ಡಾಕ್ಟರ್ ಎಚ್ ನಾಗರಾಜ್ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.